ಮೂಡಿಗೆರೆಯಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಬಿಜೆಪಿ ಎಂ ಪಿ ಕುಮಾರಸ್ವಾಮಿ ಬದಲಾಗಿ ಯಾರಿಗೆ ಟಿಕೆಟ್ ಗುಜರಾತ್ ಫಾರ್ಮುಲಾ ಬಂದರೆ ಹೊಸ ಅಭ್ಯರ್ಥಿ ಫಿಕ್ಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಗುಜರಾತ್ ಫಾರ್ಮುಲಾ ಗುಜರಾತ್ ಫಾರ್ಮುಲಾ ಗುಜರಾತ್ ಫಾರ್ಮುಲಾ ಅದು ಗುಜರಾತ್ಗೆ ಮಾತ್ರ ಸೀಮಿತ ಕರ್ನಾಟಕಕ್ಕೆ ಅದರ ಅವಶ್ಯಕತೆ ಇಲ್ಲ ಇದು ಬಿಜೆಪಿಯ ನಾಯಕರುಗಳು ಬಿಜೆಪಿಯ ಸಚಿವರುಗಳು ಬಿಜೆಪಿಯ ಶಾಸಕರುಗಳು ಜೊತೆಯಲ್ಲಿ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಯೊಬ್ಬರು ಕೂಡ ಹೇಳಿರುವಂಥ ಮಾತು ಆದರೆ ಕೊನೆ ಕ್ಷಣದಲ್ಲಿ ಟ್ವಿಸ್ಟು ಟರ್ನು ಹೆಂಗೆಲ್ಲ ಕೊಡುತ್ತೆ ಬಿ ಜೆ ಪಿ ಹೈಕಮಾಂಡ್ ಅಂತ ಯಾರು ಗೆಸ್ ಮಾಡೋಕ್ಕಾಗಲ್ಲ ಈಗಲೇ ಹೇಳೋಬಟ್ರೆ ಎಚ್ಚೆತ್ಕೊಬಿಡ್ತಾರೆ ಎಲ್ಲ ಒಂದು ವಿರೋಧಿ ಬಣ ಶುರುವಾಗುತ್ತೆ ಬಣ ಬಡಿತಾಟ ಶುರುವಾಗುತ್ತೆ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಸೋಲಿಸುವ ಪ್ರಯತ್ನಗಳು ಹೆಚ್ಚಾಗುತ್ತೆ ಹೀಗಾಗಿ ಎಲೆಕ್ಷನ್ ಕಮಿಷನ್ ಒಂದು ವೇಳೆ ಟಿಕೆಟ್ ಅನೌನ್ಸ್ ಮಾಡೋವರೆಗೂ ಕೂಡ ಮಾಡಿದ್ರೂ ಕೂಡ ಬಿ ಜೆ ಪಿ ಟಿಕೆಟ್ ಮಾತ್ರ ಈಗಲೇ ಅನೌನ್ಸ್ ಆಗೋದಿಲ್ಲ ರಾಜ್ಯದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೊಂತಲಗಳಿವೆ ಬಿ ಜೆ ಪಿ ಶಾಸಕರು ಕ್ಷೇತ್ರಗಳಲ್ಲೇ ಬಿ ಜೆ ಪಿ ಟಿಕೆಟ್ ಬದಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕೇವಲ ವಯಸ್ಸಿನ ಆಧಾರ ಒಂದೇ ಅಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳಾಗಿರ್ಬೋದು ವೈಯಕ್ತಿಕವಾಗಿ ಕ್ಷೇತ್ರದಲ್ಲಿ ವಿರೋಧಿ ಅಲೆ ಇರ್ಬೋದು ಅಥವಾ ಏಜ್ ಫ್ಯಾಕ್ಟರ್ ಆಗಿರ್ಬೋದು ಏ ರೀಸನ್ ತೆಗಿಬೇಕು ಅಂದರೆ ಏನು ಬೇಕಾದ್ರೆ ಕೊಡ್ಬೋದು ನಿನಗೆ ಟಿಕೆಟ್ ಕೊಡೋಲ್ಲ ಅಂತ ಡಿಸೈಡ್ ಆಗಿಬಿಟ್ರೆ ರೀಸನ್ ತನ್ನಿಂದ ತಾನೇ ಉಟ್ಕೊಳ್ಳುತ್ತೆ ಇಂಥದ್ದೊಂದು ಕ್ಷೇತ್ರ ಮೂಡಿಗೆರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮೂಡಿಗೆರೆ ಎಂ ಪಿ ಅವರು ಬಿ ಜೆ ಪಿಯ ಎಮ್ ಎಲ್ ಎ ಮೂರು ಬಾರಿ ಎಮ್ ಎಲ್ ಎ ಆಗೋರು ಎಂ ಪಿ ಕುಮಾರಸ್ವಾಮಿ ಆದರೆ ಒಂದಷ್ಟು ಪಕ್ಷದಲ್ಲಿ ಪಕ್ಷದ ವಿರುದ್ಧವಾದ ಹೇಳಿಕೆಗಳು ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳು ಕ್ಷೇತ್ರದಲ್ಲಿ ಜನರಿಂದ ಒಂದಷ್ಟು ವಿರೋಧಗಳು ಅನವಶ್ಯಕ ಎಡವಟ್ಟುಗಳು ಎಡವಟ್ಟುಗಳು ಆಗುತ್ತೆ ಅನ್ನೋದು ಗೊತ್ತಿರುತ್ತೋ ಗೊತ್ತಿಲ್ಲೋ ಪಾಪ ಏನಾರ ಮಾಡ್ಕೊಬಿಡ್ತಾರೆ ಎಂ ಪಿ ಕುಮಾರಸ್ವಾಮಿ ಅವರು ನಮಗೆ ಅವ್ರ ಬಗ್ಗೆ ಒಂಥರ ಸಾಫ್ಟ್ ಕಾರ್ನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಡವಟ್ ಮನುಷ್ಯ ಮನಸಲ್ಲಿ ಏನೂ ಕಿಚ್ಚಿಲ್ಲ ಮನ್ಸಲ್ಲಿ ಗೊಂದಲ ಇಲ್ಲ ಯಾವುದೇ ರೀತಿಯ ಪ್ಯಾಚಪ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಎಡವಟ್ಟು ಪಾಪ ಅವರು ದುರಂತ ಅಂತ ಹೆಂಗಾರು ವಿಧಾನಸೌಧಕ್ಕೆ ಬಂದು ಹೇಳ್ಕೋಬೇಕು ಗೊತ್ತಿಲ್ಲದಿರೋರಿಗೆ ನಾನಪ್ಪ ಮೂಡಿಗೆರೆ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿ ನಾನೇ ಎಮ್ ಎಲ್ ಎಂ ಪಿ ಕುಮಾರಸ್ವಾಮಿ ಅಂದ್ಬಿಟ್ಟು ಬಿ ಜೆ ಪಿಯಿಂದ ಅಂತ ಯಾವುದೋ ಪೊಲೀಸ್ ಕಾನ್ಸ್ಟೇಬಲಿಗೆ ಗೊತ್ತಾಗಲ್ಲ ಅವ್ರು ಯಾರು ಅಂತ ಅಲ್ಲೋ ಗಲಾಟೆ ಆಗ್ಬಿಡುತ್ತೆ ವಿಧಾನಸೌಧಕ್ಕೆ ಹೋಗುವಾಗ ಅಲ್ಲೆಲ್ಲೋ ಕಾಡ ದಾ ಆನೆ ದಾಳಿ ವಿಚಾರಕ್ಕೆಲ್ಲೋ ಬಟ್ಟೆ ಹಾರ್ದಾಕ್ಬಿಡ್ತಾರೆ ಏನೇನು ಎಡವಟ್ಟುಗಳು ಮನುಷ್ಯ ಒಳ್ಳೆಯವನೇ ಹೇಗೆ ಸ್ಮಾರ್ಟಾಗಿ ಮೂವ್ ಆಗಬೇಕನ್ನು ಗೊತ್ತಿಲ್ಲ ಎಡವಟ್ಟು ಮಾತುಗಳು ಇವನ್ನೆಲ್ಲ ಪಕ್ಷ ಒಪ್ಪಲ್ಲ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಒಂಥರ ಹೇಗೆ ದುಡ್ಡಿದ್ರೂ ನಡೆದ್ಬಿಡ್ತೆ ಬಿ ಜೆ ಪಿಯಲ್ಲಿ ದುಡ್ಡು ಬೇಕು ಹಣ ಬಲ ಬೇಕು ಜನ ಬಲ ಬೇಕು ಹಾಗೆಯೇ ಸ್ಮಾರ್ಟ್ ಮೂವ್ ಕೂಡಬೇಕು ಇಲ್ಲ ಬರ್ತಾರೆ ಹೈಕಮಾಂಡಿಂದ ಏ ಬದಲಾಯಿಸಿ ಅಂತ ಇದು ಸಾಕಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ ನಾವು ಕರ್ನಾಟಕ ಟಿ ಸರ್ವೆಯಲ್ಲಿ ಕೂಡ ಪದೇ ಪದೇ ಹೇಳ್ತಾ ಇದ್ದೀವಿ ಒಂದು ಕಡೆ ಗೂಳಿಹಟ್ಟಿ ಶೇಖರ್ ಹೊಸದುರ್ಗದಲ್ಲಿ ಇನ್ನೊಂದು ಕಡೆ ಎಂ ಪಿ ಕುಮಾರಸ್ವಾಮಿ ಮೂಡಿಗೆರೆಯಲ್ಲಿ ಇವೆರಡೂ ಒಂಚೂರು ಯಾಕೋ ಮಿಸ್ ಹೊಡಿತಾವೆ ಬಿ ಜೆ ಪಿ ಶಾಸಕರಿದ್ದರೂ ಕೂಡ ಗೂಳಿ ಇಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಪಕ್ಷೇತರವಾಗಿ ನಿಂತು ಗೆಲ್ಲುವಂಥ ವರ್ಚಸ್ಸಿದೆ ಹಂಗನ್ಬಿಟ್ಟು ಬಿ ಜೆ ಪಿ ಸಂಪೂರ್ಣ ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ ಅವ್ರನ್ನ ಸದ್ಯ ಈಗ ಎಂ ಪಿ ಕುಮಾರಸ್ವಾಮಿ ವಿಚಾರ ಹೇಳೋದಾದರೆ ಇಂಡಿವಿಜುವಲಾಗಿ ನಿಂತುಬಿಟ್ಟು ತನ್ನ ಕೆಪಾಸಿಟಿ ಏನಂತ ತೋರಿಸ್ತಾರೆ ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ತಾನು ಗೆಲ್ಲಕ್ಕಾಗಿಲ್ಲ ಅಂದ್ರೆ ಬಿ ಜೆ ಪಿ ನಿಂಗೆ ಸೋಲಿಸಬೇಕನ್ನೋದವ್ರಿಗೆ ಗೊತ್ತಿದೆ ಇವೆಲ್ಲ ಯೋಚನೆ ಮಾಡಿದ್ರೆ ಬಿ ಜೆ ಪಿ ಟಿಕೆಟ್ ಕೊಟ್ಟುಬಿಡ್ಬೋದು ಆದರೆ ಹೈಕಮಾಂಡ್ ನಿಜಕ್ಕೂ ಕೂಡ ಗುಜರಾತ್ ಫಾರ್ಮುಲಾವನ್ನು ತಂದು ಸಾಕಷ್ಟು ಟೀಕೆಗಳಿರೋದ್ರಿಂದ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಜೊತೆಗೆ ಅವರನ್ನು ಸೈಲೆಂಟ್ ಮಾಡಿಸಿದ್ರೆ ಕೇಳಿ ಬರ್ತಿರೋ ಹೊಸ ಹೆಸರು ನರೇಂದ್ರ ಪಕ್ಕಾ ಆರ್ ಎಸ್ ಎಸ್ ಬೆಲ್ಟು ಸಂಘ ಪರಿವಾರದಲ್ಲಿ ಗುರುತಿಸ್ಕೊಂಡವರು ಕಾಲೇಜ್ ಒಂದರಲ್ಲಿ ಅಂದರೆ ಯು ಜಿ ಸಿ ಸ್ಕೇಲ್ನ ಸರ್ಕಾರಿ ನೌಕರರು ಕಾಲೇಜ್ ಒಂದರಲ್ಲಿ ಆಗಿದ್ದಾರೆ ಹಾಕಿದ್ದಾರೆ ಈಗಾಗಲೇ ಸಂಘ ಪರಿವಾರ ತಮ್ಮ ಎಲ್ಲ ಚಟುವಟಿಕೆಗಳಿಂದ ಅವ್ರನ್ನ ರಿಲೀಸ್ ಮಾಡಿದೆ ಸದ್ಯದಲ್ಲೇ ವಿ ಆರ್ ಎಸ್ ಕೊಡ್ಸೋಕೆ ರೆಡಿಯಾಗವ್ರೆ ಅವರ ಏನೊಂದು ಲೈಬ್ರರಿಯನ್ ಹುದ್ದೆಗೆ ಕಾಲೇಜಲ್ಲಿ ಗೋ ಸರ್ಕಾರಿ ಹುದ್ದೆಗೆ ಹೀಗಾಗಿ ಎಂ ಪಿ ಕುಮಾರಸ್ವಾಮಿ ವಿರುದ್ಧ ಕೇಳಿ ಅಚ್ಚರಿ ಹೆಸರು ನರೇಂದ್ರ ಚಿಕ್ಕಮಗಳೂರು ಮೂಲದವರು ಮೂಡಿಗೆರೆಯಲ್ಲಿ ನಿಂತ್ಕೊಳ್ಳೋಕೆ ರೆಡಿ ಆಗೋರೆ ಒಂದು ಕಡೆ ಸಂಘ ಪರಿವಾರದ ಬೆಂಬಲ ಇದೆ ಮತ್ತೊಂದು ಕಡೆ ಸಿಟಿ ರವಿಯವ್ರ ಬೆಂಬಲ ಇದೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ಅನ್ನೋ ಕೆಪಾಸಿಟಿ ಇದೆ ಕ್ಷೇತ್ರದಲ್ಲಿ ಒಂದಷ್ಟು ಓಡಾಟವನ್ನು ಶುರು ಮಾಡಿದ್ದಾರೆ ಅಲ್ಲದೆ ಅಂದರೆ ಪಾಪ ಬಿ ಜೆ ಪಿಲಿ ಏನು ಕನ್ಫ್ಯೂಷನ್ ಅಂದರೆ ನಾನು ಸುಮಾರು ಜನರ ಜೊತೆ ಮಾತಾಡಿದೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತು ಆದರೂ ಎಡವಟ ಆಗ್ಬಿಟ್ರೆ ಅನ್ನೋ ಭಯ ಕೆಲಸ ಮಾಡಬೇಕಾ ಜನರನ್ನ ವಿಶ್ವಾಸಕ್ಕೆ ತಗೋಬೇಕಾ ಕಾರ್ಯಕರ್ತರ ಜೊತೆ ಸಮಾವೇಶಗಳನ್ನ ಮಾಡಬೇಕಾ ದುಡ್ಡು ಖರ್ಚು ಮಾಡಬೇಕಾ ಎಲ್ಲ ಮಾಡಕ್ಕೆ ನಾವು ರೆಡಿ ಸಿಗದೆ ಹೋಗ್ಬಿಟ್ರೆ ಪಾಪ ಈ ಮನುಷ್ಯನೂ ಹಂಗೆ ಸ್ವಲ್ಪ ಗೊಂದಲಗಳು ಐತೆ ಅನ್ಸುತ್ತೆ ಮೂಲಗಳ ಪ್ರಕಾರ ಹೀಗಾಗಿ ಯಾಕೆಂದ್ರೆ ಎಂ ಪಿ ಕುಮಾರಸ್ವಾಮಿ ಆಲ್ರೆಡಿ ಮೂರು ಸಲ ಎಮ್ ಎಲ್ ಎ ಆಗಿರೋರು ಪ್ರೆಸಿಡೆಂಟ್ ಬಿ ಜೆ ಪಿಯಿಂದ ಎಮ್ ಎಲ್ ಎ ಇರೋವಂಥವ್ರು ಪಕ್ಷ ವಿರೋಧಿ ಚಟುವಟಿಕೆ ಇದೆ ಅವ್ರನ್ನ ತೆಗೆದುಬಿಡ್ಬೇಕು ಅಂತ ಬಿ ಜೆ ಪಿ ಹೇಳ್ಬೋದು ಹೇಳಿದ ತಕ್ಷಣ ಬಿ ಜೆ ಪಿ ಸುಮ್ಮನೆ ತೆಗೆದುಬಿಟ್ಟು ಟಿಕೆಟ್ ಕೊಟ್ಟರೆ ವರ್ಕೌಟ್ ಆಗೋಲ್ಲ ಎಂ ಪಿ ಕುಮಾರಸ್ವಾಮಿಯನ್ನು ಸೈಲೆಂಟ್ ಮಾಡಿಸೋ ಕೆಲಸವನ್ನು ಕೂಡ ಬಿ ಜೆ ಪಿ ಮತ್ತು ಸಂಘ ಪರಿಹಾರ ಮಾಡಬೇಕು ಹಾಗಾದ್ರೆ ಹೊಸ ಮುಖಕ್ಕೆ ಅವಕಾಶ ಕೊಡ್ಬೋದು ಹೀಗಾಗಿ ನರೇಂದ್ರ ರಾವ್ರ ಹೆಸರು ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ ಬಿ ಜೆ ಪಿಯಲ್ಲಿ ಅದಾಗಲೇ ಏನು ಒಬ್ರಿಬ್ರಲ್ಲ ಸುಮಾರು ಆರು ಜನ ಆಕಾಂಕ್ಷಿಗಳಿದ್ದಾರೆ ಮೂಡಿಗೆರೆಯಲ್ಲಿ ಈ ಆರು ಜನರಲ್ಲಿ ನರೇಂದ್ರ ರಾವ್ಚೂರು ಮುಂಚೂಣಿಲಿದ್ದಾರೆ ಎಂ ಪಿ ಸ್ವಾಮಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಮೀಸಲು ಕ್ಷೇತ್ರ ಹೀಗಾಗಿ ಮೂಡಿಗೆರೆ ಏನಾಗುತ್ತೆ ಅನ್ನೋ ಅಚ್ಚರಿ ಬಿ ಜೆ ಪಿಲಿ ಇನ್ನು ಆಕಾಂಕ್ಷಿಗಳ ದೀಪಕ್ ದೊಡ್ಡಯ್ಯ ಇದ್ದಾರೆ ವಿಜಯ್ ಕುಮಾರ್ ಹೆಸರು ಇದೆ ಸುಷ್ಮಾ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಎಂ ಪಿ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಇವರೆಲ್ಲರಲ್ಲಿ ನರೇಂದ್ರ ಹೊಸ್ದಾಗಿ ಕೇಳಿ ಬಂತಿರುವಂಥ ಹೆಸರು ಮತ್ತು ರೇಸ್ನಲ್ಲಿ ಟಾಪಲ್ಲಿರುವಂಥ ಹೆಸರು ವೀಕ್ಷಕರೇ ನಿಮ್ಮ ಪ್ರಕಾರ ನೀವು ಮುಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಬಿಜೆಪಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು